Okay, dear student, since last class we were talking related with most important application of biotechnology in the field of medicine, that is related with gene therapy. In the last video itself, I have explained, I have defined the term gene therapy, where I have told that it is a mechanism of replacement of defective gene by normal functional gene, for which intention is given to correct genetic defect. This definition in last video itself I have given. ಅಂದ್ರೆ ಒಂದು ಏನು ಗೊತ್ತಾಗಬೇಕು ನಿಮಗೆ ಕೇಳಿದ್ರೆ ಯಾವುದೋ ಒಂದು ಜೀನ್ ಮಾಲ್ ಫಂಕ್ಷನ್ ಅನ್ನು ಮಾಡ್ತಾ ಇದೆ ದಟ್ ಮೀನ್ಸ್ ದೇ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ನಾರ್ಮಲ್ ಪ್ರೋಟೀನ್ ವಿಚ್ ಇಸ್ ನೀಡೆಡ್ ಬೈ ಅವರ್ ಬಾಡಿ ಅಂತ ಅಂದ್ರೆ ದಟ್ ಜೀನ್ ಕ್ಯಾನ್ ಬಿ ರಿಪ್ಲೇಸ್ ಅಂತ ಗೊತ್ತಾಗಬೇಕು ಯಾಕಂದ್ರೆ ನಾವು ಬಯೋಟೆಕ್ನಾಲಜಿ ಮಾತಾಡ್ತಿರೋದೆ ಜೆನೆಟಿಕ್ ಇಂಜಿನಿಯರಿಂಗ್ ಬಗ್ಗೆ ಜೀನ್ಸ್ ಅನ್ನ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ಕಲ್ತೀವಿ ನಾವು ಹೊಸ ಜೀನ್ಸ್ ಅನ್ನ ಜೀನು ಮಡಗಡೆ ಆಡ್ ಮಾಡೋಕ್ಕಾಗುತ್ತೆ ಅಂತ ನಾವು ಕಲ್ತಿದ್ದೀವಿ ಇಲ್ಲಿ ಯಾವುದೋ ಒಂದು ಡಿಫೆಕ್ಟೆಡ್ ಜೀನ್ ಇದೆ ಅಬ್ನಾರ್ಮಲ್ ಜೀನ್ ಇದೆ ಅನ್ಹೆಲ್ದಿ ಜೀನ್ ಇದೆ ಅದನ್ನ ರಿಮೂವ್ ಮಾಡಿ ನಾರ್ಮಲ್ ಜೀನ್ ಅನ್ನ ರಿಪ್ಲೇಸ್ ಮಾಡಬಹುದು ಅನ್ನೋದಾದ್ರೆ ದಿಸ್ ಟೆಕ್ನಿಕ್ ಆಫ್ ಬಿ ಕಾಲ್ಡ್ ಬೈ ದ ನೇಮ್ ಜೀನ್ ಥೆರಪಿ ಆಸ್ ಐ ಹ್ಯಾವ್ ಟೋಲ್ಡ್ ಇನ್ ಲಾಸ್ಟ್ ವಿಡಿಯೋ ಇಟ್ಸ್ ದಿಸ್ ಜೀನ್ ಥೆರಪಿ ವಿಲ್ ಬಿ ಯೂಸ್ಡ್ ಆಸ್ ಎ ಮೆಥಡ್ ಆಫ್ ಟ್ರೀಟ್ಮೆಂಟ್ ಫಾರ್ ಸಮ್ ಆಫ್ ದ ಜೆನೆಟಿಕ್ ಡಿಸಾರ್ಡರ್ಸ್ ಐದರ್ ಇಟ್ ಮೇ ಬಿ ಹಿಮೋಫಿಲಿಯಾ ಸಿಕಲ್ ಸೆಲ್ ಅನಿಮಿಯಾ ಪಾಲಿಸಿಸ್ಟಿಕ್ ಫೈಬ್ರೋಸಿಸ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಸೊ ಮೆನಿ ಅದರ್ ಜೆನೆಟಿಕ್ ಡಿಸಾರ್ಡರ್ಸ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ದ ಟೆಕ್ನಿಕ್ಸ್ ಆಫ್ ಕಾಲ್ಡ್ ಬೈ ದ ನೇಮ್ ಜೀನ್ ಥೆರಪಿ ದ ಫಸ್ಟ್ ಸ್ಟೆಪ್ ಇಸ್ ಐಡೆಂಟಿಫಿಕೇಶನ್ ಆಫ್ ಫಾಲ್ಟಿ ಜೀನ್ ಕೆಲವೊಂದು ಕಡೆ ಈ ವರ್ಡ್ ಕೂಡ ಯೂಸ್ ಮಾಡಿರ್ತಾರೆ ನೋಡಿದ್ರೆ ಗೊತ್ತಿರುತ್ತೆ ಫಾಲ್ಟಿ ಜೀನ್ ಅಂದ್ರೆ ಒಂದೇ ಡಿಫೆಕ್ಟೆಡ್ ಜೀನ್ ಅಂತ ಹೇಳಿದ್ರು ಒಂದೇ ಅಬ್ನಾರ್ಮಲ್ ಜೀನ್ ಅಂತ ಹೇಳಿದ್ರು ಒಂದೇ ಅಥವಾ ಅನ್ಹೆಲ್ದಿ ಜೀನ್ ಅಂತ ಹೇಳಿದ್ರು ಒಂದೇ ಮತ್ತೆ ಯಾವ್ದಾದ್ರು ಬೇರೆ ಬೇರೆ ಬುಕ್ ಅಲ್ಲಿ ಬೇರೆ ಬೇರೆ ಟರ್ಮಿನಾಲಜಿಸ್ ನೋಡ್ಕೊಂಡು ನಾವೇ ರಾಮೋ ಹಾಗೆ ಮಾಡ್ಬೇಕು ರಿಪ್ಲೇಸ್ಮೆಂಟ್ ಆಫ್ ಫಾಲ್ಟಿ ಜೀನ್ ರಿಪ್ಲೇಸ್ಮೆಂಟ್ ಆಫ್ ಡಿಫೆಕ್ಟೆಡ್ ಜೀನ್ ರಿಪ್ಲೇಸ್ಮೆಂಟ್ ಆಫ್ ಅಬ್ನಾರ್ಮಲ್ ಜೀನ್ ಆ ರಿಪ್ಲೇಸ್ಮೆಂಟ್ ಆಫ್ ಅನ್ಹೆಲ್ದಿ ಜೀನ್ ಆಲ್ ಆರ್ ಸೇಮ್ ಇಟ್ಸೆಲ್ಫ್ ಎಲ್ಲವನ್ನು ಬರೆಯುವುದಲ್ಲ ಎನಿ ಒನ್ ಆಫ್ ದ ವರ್ಡ್ ದಟ್ ಇಸ್ ಟು ಬಿ ಯೂಸ್ಡ್ ರಿಪ್ಲೇಸ್ಮೆಂಟ್ ಆಫ್ ಫಾಲ್ಟಿ ಜೀನ್ ಆರ್ ಡಿಫೆಕ್ಟೆಡ್ ಜೀನ್ ಬೈ ನಾರ್ಮಲ್ ಫಂಕ್ಷನಲ್ ಜೀನ್ ದಟ್ ಇಸ್ ಕಾಲ್ಡ್ ಬೈ ದ ನೇಮ್ Earlier, the method of treatment for genetical disorders it was somewhat different. You know, in another example, I gave you the clotting factors. Another clotting factors, no protein. This protein, yar, they lack carrier. So, they were not having sufficient amount of these clotting factors. Another, definitely there is a possibility of having disease known by the name hemophilia. ಹಿಮೋಫಿಲಿಯಾ ಅಂತ ಕರೀತಾರೆ ಇದು ಯಾರಿಗೆ ಬರುತ್ತೆ ಯಾರಲ್ಲಿ ಈ ಪ್ರೋಟೀನ್ ಮಿಸ್ಸಿಂಗ್ ಇರುತ್ತೋ ಅಥವಾ ಲೆಸ್ ಸೆಕ್ರೇಷನ್ ಇರುತ್ತೋ ಅವ್ರಿಗೆ ಬರ್ಬೋದು ಹಿಮೋಫಿಲಿಯಾ ಅವ್ರ ಟ್ರೀಟ್ಮೆಂಟ್ ಏನ್ ಮಾಡ್ತಿದ್ರು ಅಂತಂದ್ರೆ ಓ ವಿಚ್ ಪ್ರೋಟೀನ್ ಇಸ್ ಮಿಸ್ಸಿಂಗ್ ದಟ್ ಪ್ರೋಟೀನ್ ದೇ ವರ್ ಗಿವಿಂಗ್ ಆಸ್ ಎ ಟ್ರೀಟ್ಮೆಂಟ್ ಬಟ್ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಸೆಟ್ ಟು ಬಿ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಹಿಮೋಫಿಲಿಯಾ ಅವ್ರ ಬಾಡಿ ಒಳಗೆ ಯಾವುದೋ ಪ್ರೋಟೀನ್ ಇಲ್ಲ ಏನ್ ಮಾಡೋದು ಆ ಪ್ರೋಟೀನ್ಸ್ ಅನ್ನ ಹೊಸದಾಗಿ ಇಂಜೆಕ್ಟ್ ಮಾಡ್ಬೋದು ಬಾಡಿ ಒಳಗಡೆ ಬಟ್ ಎಲ್ಲಿವರೆಗೆ ಮಾಡಬೇಕು ಎಲ್ಲಿವರೆಗೆ ಅವ್ರು ಆರಾಮಾಗಿರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಲ್ಲಿವರೆಗೆ ರಿಪೀಟೆಡ್ ಡೋಸೇಜ್ ಆಫ್ ಸಚ್ ಪ್ರೋಟೀನ್ಸ್ ಹ್ಯಾವ್ ಟು ಬಿ ಗಿವನ್ ಇಟ್ ವಾಸ್ ಅ ಅರ್ಲಿಯರ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಫಾರ್ ಜೆನೆಟಿಕ್ ಡಿಸಾರ್ಡರ್ಸ್ ಯಾವುದೋ ಎನ್ಝೈಮ್ ಮಿಸ್ಸಿಂಗ್ ಇತ್ತು ಎನ್ಝೈಮ್ ಅನ್ನು ಇಂಜೆಕ್ಟ್ ಮಾಡು ಯಾವುದೋ ಪ್ರೋಟೀನ್ ಮಿಸ್ಸಿಂಗ್ ಇತ್ತು ಪ್ರೋಟೀನ್ ಇಂಜೆಕ್ಟ್ ಮಾಡು ಯಾವುದೋ ಹಾರ್ಮೋನ್ ಮಿಸ್ಸಿಂಗ್ ಇದೆ ಹಾರ್ಮೋನ್ ಇಂಟ್ರಡಕ್ಷನ್ ಮಾಡ್ಬೋದು ಬಟ್ ಇವೆಲ್ಲ ಏನಾಗುತ್ತೆ ಅಂದ್ರೆ ರಿಪೀಟೆಡ್ ಡೋಸೇಜ್ ಅಲ್ಲಿ ನೀವು ಮಾಡಬೇಕಾಗುತ್ತೆ ಅದೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗುವುದಿಲ್ಲ ಯಾವುದಕ್ಕೆ ದಿಸ್ ಇಸ್ ಟ್ರೀಟ್ಮೆಂಟ್ ಸರಿ ಇದ್ರ ಹಿಸ್ಟ್ರಿನ ನೋಡೋದಾದ್ರೆ ಜೀನ್ ಥೆರಪಿ ಹಿಸ್ಟ್ರಿ ನೋಡೋದಾದ್ರೆ ಫಸ್ಟ್ ಸಕ್ಸಸ್ಫುಲ್ ಅಟೆಂಪ್ಟ್ ಆಫ್ ಜೀನ್ ಥೆರಪಿ ಇಟ್ ವಾಸ್ ಕಂಡಕ್ಟೆಡ್ ಇನ್ ದ ಇಯರ್ 1990 ಆಗಸ್ಟ್ 14 ಯಾವಾಗ ಫಸ್ಟ್ ಜೀನ್ ಥೆರಪಿ ಟ್ರಯಲ್ ಅನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ರು ಅಂತ ಕೇಳಿದ್ರೆ ಆಗಸ್ಟ್ 14 1990 ವೇರ್ ಫಸ್ಟ್ ಟೈಮ್ ಸಕ್ಸಸ್ಫುಲ್ ಜೀನ್ ಥೆರಪಿ ಟೆಕ್ನಿಕ್ ವಾಸ್ ಎಂಪ್ಲಾಯ್ಡ್ ಯಾರಿಗೆ ಮಾಡಿದ್ರಿ ಈ ತರದ ಟ್ರೀಟ್ಮೆಂಟ್ ಅಂತ ಕೇಳಿದ್ರೆ ದ ಟ್ರೀಟ್ಮೆಂಟ್ ಆಫ್ ಜೀನ್ ಥೆರಪಿ ಫಾರ್ ದ ಫಸ್ಟ್ ಟೈಮ್ ಸಕ್ಸಸ್ಫುಲಿ ವಾಸ್ ಗಿವನ್ ಟು ಒನ್ ಆಫ್ ದ 4 ಇಯರ್ ಓಲ್ಡ್ ಗರ್ಲ್ ಅಶಾಂತಿ ಡಿಸಿಲ್ವಾ ಇಟ್ ಇಸ್ ದ ನೇಮ್ ಆಫ್ ದ 4 ಇಯರ್ ಓಲ್ಡ್ ಗರ್ಲ್ ಫಾರ್ ಹೂಮ್ ಫಾರ್ ದ ಫಸ್ಟ್ ಟೈಮ್ ಸಕ್ಸಸ್ಫುಲ್ ಜೀನ್ ಥೆರಪಿ ಟೆಕ್ನಿಕ್ ವಾಸ್ ಎಂಪ್ಲಾಯ್ಡ್ ಸುಮ್ ಸುಮ್ಮನೆ 4 ವರ್ಷದ ಹುಡುಗಿಗೆ ಜೀನ್ ಥೆರಪಿ ಮಾಡಿರ್ತಾರ ಅದರ ಪಾಸಿಬಿಲಿಟಿಸ್ ಇದೆಯಾ ಚಾನ್ಸ್ ಇಲ್ಲ ಅವಳಿಗೆ ಏನೋ ಸಮಸ್ಯೆ ಇರಬೇಕು She must be having some genetical defect. Because of that reason only they might have tried this.
सुम्सुम्ने जीन थेरपी अन्नुवंता ई हाईली कॉम्प्लिकेटेड हाईली स्किलफुल टेक्निकल यार नाउ नीवु माडोकागोदिल्ल बायोटेक्नोलॉजी गोत्तिद्दोरेल्ल जीन थेरपी माडोदाग्बिट्टिद्रे डाक्टर्गळ आवश्यकते इरुत्ते हागेल्ल माडोकागल्ल हाईली रिस्क ओरियंटेड हाईली कॉम्प्लिकेटेड लाइफ जोतेगे आट आडोदु जीन थेरपी अंतंद्रे संभव ಸರಿ ಅವಳು ಏನ್ ಪ್ರಾಬ್ಲಮ್ ಆಗಿತ್ತು ಕೇಳಿದ್ರೆ ಅಟ್ ಅಶಾಂತಿ ಡಿಸಿಲ್ವಾ ಶಿ ವಾಸ್ ಹ್ಯಾವಿಂಗ್ ಡಿಸೀಸ್ ಕಾಲ್ಡ್ ಬೈ ದ ನೇಮ್ ಸ್ಕಿಡ್ ಅಂತ ಕರೀತಾರೆ ಏನ್ ಸ್ಕಿಡ್ ಅಂತಂದ್ರೆ ಸಿವಿಯರ್ ಕಂಬೈನ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ ಇಟ್ ವಾಸ್ ದ ನೇಮ್ ಆಫ್ ದ ಡಿಸೀಸ್ ಫ್ರಮ್ ವಿಚ್ ಅಶಾಂತಿ ಡಿಸಿಲ್ವಾ ಶಿ ವಾಸ್ ಸಫರಿಂಗ್ ನನಗೆ ಮತ್ತೆ ಮತ್ತೆ ಹೇಳಬೇಕು ಅಂತ ಅನ್ಸೋದು ಯು ಮಸ್ಟ್ ಕನ್ಸಿಡರ್ ಹರ್ ಏಜ್ ಕಾಯಿಲೆ ನಮಗೂ ಬರುತ್ತೆ ನಿಮಗೂ ಬರುತ್ತೆ ಬಟ್ ಅವಳು ಏಜ್ ಎಷ್ಟಲ್ಲಿ ಜಸ್ಟ್ 4 ಇಯರ್ಸ್ ಅದು ಯಾವ ಕಾಯಿಲೆ ಬಂದಿರೋದು ಕೇಳಿದ್ರೆ ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ ವಿಚ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಕಂಪ್ಲೀಟ್ ಲಾಸ್ ಆಫ್ ಇಮ್ಯುನಿಟಿ ಇಮ್ಯುನಿಟಿ ಅಂತ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ ಇಟ್ ಇಸ್ ಎಬಿಲಿಟಿ ಆಫ್ ರೆಸಿಸ್ಟೆನ್ಸ್ ಆಫ್ ದ ಬಾಡಿ ಇಸ್ ಇಟ್ ರೈಟ್ ಅಬೌಟ್ ದೋಸ್ ಹೂ ಹ್ಯಾವ್ ನ್ಯಾಚುರಲ್ ರೆಸಿಸ್ಟೆನ್ಸ್ ಡೆಫಿನೆಟ್ಲಿ ದೇ ಆರ್ ಹ್ಯಾವಿಂಗ್ ಹೈ ಇಮ್ಯುನ್ ಪವರ್ ಅಂತ ಚಿಕ್ಕ ಮಕ್ಕಳನ್ನ ಯಾಕೆ ಈ ಟೈಮಲ್ಲಿ ಕರೋನಾ ಟೈಮಲ್ಲಿ ಯಾಕೆ ಹೊರಗಡೆ ಕರ್ಕೊಂಡು ಹೋಗಬಾರ್ದು ಅಂತೀವಿ ವೈ ವಿ ಆರ್ ನಾಟ್ ರೆಡಿ ಟು ಸೆಂಡ್ ದೋಸ್ ಮಾರ್ಕೆಟ್ಸ್ ಔಟ್ಸೈಡ್ ಎಸ್ಪೆಷಲಿ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಯಾಕೆ ಅಂತ ಹೇಳಿದ್ರೆ ಸರಿ ಇಮ್ಯುನಿಟಿ ಪವರ್ ಲೋ ಇರ್ತದ್ರಿ ಕರೋನಾ ಈಸಿ ಅಟ್ಯಾಕ್ ಆಗುತ್ತೆ ನ್ಯಾಚುರಲಿನೇ ಇಮ್ಯುನಿಟಿ ಲೋ ಇರುತ್ತೆ ಅಂತ ಹೇಳೋರಿಗೆ ಇಂಥ ಲೋ ಇರುವಂತ ಏಜ್ ಅಲ್ಲಿ ಇಮ್ಯುನಿಟಿ ಲೋ ಇರೋ ಏಜ್ ಅಲ್ಲಿ ಅವಳಿಗೆ ಬಂದಿರೋ ಕಾಯಿಲೆ ನೋಡ್ಕೊಳ್ಳಿ ಕಂಪ್ಲೀಟ್ ಲಾಸ್ ಆಫ್ ಇಮ್ಯುನಿಟಿ ಅಂಥದ್ದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೆ ಯಾರು ಅಶಾಂತಿ ಡಿಸಿಲ್ವ ಅವ್ರು ನ್ಯಾಚುರಲಿ ಯಾಕೆ ಎಲ್ಲರೂ ಫಸ್ಟ್ ಆಫ್ ಆಲ್ ಆ ಏಜ್ ಅಲ್ಲಿ ಇಮ್ಯುನಿಟಿ ಲೋನೇ ಇರುತ್ತೆ ಅವಳಿಗೆ ಯಾಕೆ ಕಂಪ್ಲೀಟ್ ಲಾಸ್ ಆಫ್ ಇಮ್ಯುನಿಟಿ ಆಯಿತು ಏನ್ ರೀಸನ್ ಇರ್ಬೋದು ಅಂತ ಸರ್ಚ್ ಮಾಡಿದಾಗ ಒನ್ ಆಫ್ ದ ಜೀನ್ ಇಟ್ ವಾಸ್ ಡಿಫೆಕ್ಟೆಡ್ ಎಸ್ಪೆಷಲಿ ಇನ್ ಕೇಸ್ ಆಫ್ ಅಶಾಂತಿ ಡಿಸಿಲ್ವ ಯಾವ ಜೀನ್ ಅಂತ ಇದು ADA ಜೀನ್ ಅಂತ ಕರಿತೀವಿ ಕೆಲವು ವೀಡಿಯೋದಲ್ಲಿ ಅದನ್ನ ಹಾಡ ಅಂತ ಓದ್ಕೊಂಡು ಹೋಗಿದ್ದಾರೆ ರೂಢಿನೇ ಇಲ್ಲ ಹಾಗಾಗಿ ADA ಜೀನ್ ಅಂತಾನೆ ಹೇಳೋಣ ದಿಸ್ ಜೀನ್ ವಾಸ್ ಎ ಡಿಫೆಕ್ಟೆಡ್ ನಮ್ಮಲ್ಲ ವೆದರ್ ವಿ ಆರ್ ಹ್ಯಾವಿಂಗ್ ಸ್ಕಿಡ್ ಅಂತ ಕೇಳಿದ್ರೆ ನೋ ಬಟ್ ಇಟ್ ವಾಸ್ ಎ ಡಿಫೆಕ್ಟೆಡ್ ವೇರ್ ಅಂತ ಕೇಳಿದ್ರೆ ಇನ್ ಕೇಸ್ ಆಫ್ ಅಶಾಂತಿ ಡಿಸೀಸ್ ಅಲ್ಲಿ ಪ್ರಾಬ್ಲಮ್ ಇರೋ ಜೀನ್ ಯಾವ ಅಂತ ಗೊತ್ತಾಯ್ತು ಯಾವ ಜೀನ್ ಅದು ದ ಜೀನ್ ವಿಚ್ ಇಸ್ ನೇಮ್ಡ್ ಆಸ್ ADA ಇಟ್ ವಾಸ್ ಎ ಡಿಫೆಕ್ಟೆಡ್ ಇನ್ ಕೇಸ್ ಆಫ್ ಅಶಾಂತಿ ಡಿಸೀಸ್ ಈಗ ನಾವು ಕಂಪ್ಯಾರಿಷನ್ ಮಾಡಿ ನೋಡೋಣ ಒಂದು ವೇಳೆ ಆ ಜೀನು ನಾರ್ಮಲ್ ಆಗಿದ್ರೆ ಏನಾಗಿರುತ್ತೆ ಅಥವಾ ಅವಳಲ್ಲಾದಾಗೆ ಡಿಫೆಕ್ಟೆಡ್ ಆಗಿದ್ರೆ ಏನ್ ಸಮಸ್ಯೆ ಆಗುತ್ತೆ ಹೇಳುದು ನಾವು ಕಂಪ್ಯಾರಿಷನ್ ಮಾಡಿ ನೋಡೋಣ ಈಗ ನೀವು ನಾರ್ಮಲ್ ಅಂತ ನಿಮ್ಗೆ ನಂಬಿಕೆ ಇದ್ರೆ ವಿ ಆರ್ ಹ್ಯಾವಿಂಗ್ ನಾಟ್ ಅಟ್ ಆಲ್ ಸ್ಕಿಡ್ ಅಂತ ನೀವು ಹೇಳೋದಾದ್ರೆ ಡೆಫಿನೆಟ್ಲಿ ವಿ ವಿಲ್ ಬಿ ಹ್ಯಾವಿಂಗ್ ಫಂಕ್ಷನಲ್ ADA ಜೀನ್ ಅಶಾಂತಿ ಡಿಸೀಸ್ ಬಗ್ಗೆ ನಾನು ಮಾತಾಡ್ತೀರ ಫಂಕ್ಷನಲ್ ADA ಜೀನ್ ನಮ್ಮಲ್ಲಿ ನಿಮ್ಮಲ್ಲಿ ಇರೋ ಹಾಗೆ ಇದ್ರೆ ಏನಾಗುತ್ತೆ ದಿಸ್ ಫಂಕ್ಷನಲ್ ADA ಜೀನ್ ಇಫ್ ಇಟ್ ಇಸ್ ಪ್ರೆಸೆಂಟ್ It will synthesize an enzyme called by adenosine deaminase. When, if that ADA gene is normal, if that ADA gene is functional, which will synthesize an enzyme called by adenosine deaminase. So why this enzyme is needed for us? This enzyme is responsible for conversion of deoxyadenosine into uric acid. This is a regular function of adenosine deaminase. ಇದು ಆಗ್ತಾನೆ ಇರಬೇಕು ಬಾಡಿ ಒಳಗಡೆ ಯಾಕಂದ್ರೆ ಯೂರಿಕ್ ಆಸಿಡ್ ಗೊತ್ತಾ ಯೂರಿಕ್ ಆಸಿಡ್ ಅನ್ನೋದು ಒನ್ ಆಫ್ ದ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಕೂಡ ಹೌದು ನಿಮಗೆ ಎಕ್ಸ್ಕ್ರೀಷನ್ ಲಾಸ್ಟ್ ಹೇಳಬೇಕಾದ್ರೆ ಯೂರಿಕ್ ಆಸಿಡ್ ಬಗ್ಗೆ ಹೇಳಿರ್ತೀವಿ ಅಥವಾ ಯೂರಿಯಾ ಬಗ್ಗೆ ಹೇಳಿರ್ತೀವಿ ಅಮೋನಿಯಾ ಬಗ್ಗೆ ಈ ಥರ ಈ ಕನ್ವರ್ಷನ್ ಏನಿದೆ ಡಿಆಕ್ಸಿ ಅಡಿನೋಸಿನ್ ಇಂಟು ಯೂರಿಕ್ ಆಸಿಡ್ ಈ ಕನ್ವರ್ಷನ್ ಮಾಡ್ತಾ ಇರೋ ಎನ್ಸೈಮ್ ಯಾವ ಕೇಳಿದ್ರೆ ಅಡಿನೋಸಿನ್ ಡಿಆಮೈನೇಸ್ ಎನ್ಸೈಮ್ ಇದು ನಮ್ಮ ಬಾಡಿಲಿ ನಾರ್ಮಲ್ ಆಗ್ತಾ ಇರುತ್ತೆ ಯಾವಾಗ ದಟ್ ಜೀನ್ ಇಫ್ ಇಟ್ ಇಸ್ ಫಂಕ್ಷನಲ್ ಯಾವುದು ADA ಜೀನ್ ಬಟ್ ಆಸ್ ಇನ್ ಕೇಸ್ ಆಫ್ ಅಶಾಂತಿ ಡಿಸಿಲ್ವಾ ಇಫ್ ಅನ್ಫಾರ್ಚುನೇಟ್ಲಿ ದಟ್ ADA ಜೀನ್ ಇಸ್ ಡಿಫೆಕ್ಟೆಡ್ ಜೀನ್ ಏನಾಗಿದೆ ಫಾಲ್ಟಿ ಆಗಿದೆ ಜೀನ್ ಏನಾಗಿದೆ ಅಬ್ನಾರ್ಮಲ್ ಜೀನ್ ಏನಾಗಿದೆ ಡಿಫೆಕ್ಟ್ ಆಗಿದೆ ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ನಾವೇಳಿದ್ದು ಫಂಕ್ಷನಲ್ ADA ಜೀನ್ ಇದ್ದಾಗ ದೇರ್ ವಿಲ್ ಬಿ ಸಿಂಥೆಸಿಸ್ ಆಫ್ But here, gene itself is defected. As you can easily guess, definitely there will be no adenosine deaminase. If there is no adenosine deaminase, deoxyadenosine will never be converted. Instead of that, it will start accumulating within
in the body of us. ಹೆಡ್ಡರ್ತಾ ಅಂತಕೊಂಡಿದ್ರಿ ಡಿ ಅಮೈನೇಸ್ ಇದ್ರೆ ಏನಾಗ್ತಾ ಇತ್ತು ಡಿ ಆಕ್ಸಿ ಅಡಿನೋಸಿನ್ ಇರೋದು ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತಿತ್ತು ಸರಿ ಇಲ್ವಾ ಯಾಕೆ ದ ಜೀನ್ ಇಟ್ಸೆಲ್ಫ್ ಇಸ್ ಡಿಫೆಕ್ಟೆಡ್ ಮಾ ಇಲ್ಲಿ ಏನಾಯ್ತು ಪ್ರಾಬ್ಲಮ್ ಈಗ ಇನ್ಸ್ಟೆಡ್ ಆಫ್ ಬೀಂಗ್ ಕನ್ವರ್ಟೆಡ್ ಇಂಟು ಯೂರಿಕ್ ಆಸಿಡ್ ಡಿ ಆಕ್ಸಿ ಅಡಿನೋಸಿನ್ ಇಟ್ ವಿಲ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ವಿತ್ ಇನ್ ದ ಬಾಡಿ ಆಫ್ ಅಸ್ ಅಯ್ಯೋ ಅಕ್ಯುಮುಲೇಷನ್ ಆಗಲಿ ಬಿಡ್ರಿ ಅಂತಂದ್ರೆ ಎಫೆಕ್ಟ್ ಆಫ್ ಅಕ್ಯುಮುಲೇಷನ್ ಆಫ್ ಡಿ ಆಕ್ಸಿ ಅಡಿನೋಸಿನ್ ಈಸ್ which will destroy both the B and T cells which are known to provide immunity for us. If there will be complete destruction of these two cells, how you can expect normal immunity to be present? ಅವಳಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ನಲ್ಲಿ ಕಂಪ್ಲೀಟ್ ಲಾಸ್ ಆಫ್ ಇಮ್ಯುನಿಟಿ ಯಾಕೆ ಕಂಪ್ಲೀಟ್ ಲಾಸ್ ಆಫ್ ಇಮ್ಯುನಿಟಿ ಆಗುತ್ತೆ ಜೀನ್ ವಾಸ್ ಡಿಫೆಕ್ಟೆಡ್ ಜೀನ್ ಡಿಫೆಕ್ಟ್ ಆಗೋದಕ್ಕೂ ಇಮ್ಯುನಿಟಿಗೂ ಏನ್ರಿ ಸಂಬಂಧ ಸಂಬಂಧ ಇದೆಯಲ್ಲ ಒಮ್ಮೆ ಬರ್ತಿದೀವಿ ನಾವು ಜೀನ್ ನಾರ್ಮಲ್ ಆಗಿದ್ರೆ ಏನ್ರಿ ಆಗ್ತಾ ಇತ್ತು ಅಡಿನೋಸಿನ್ ಡಿ ಅಮೈನೇಸ್ ಸಿಂಥಸಿಸ್ ಆಗಿದೆ ಸಿಂಥಸಿಸ್ ಆಗಿದ್ರೆ ಡಿ ಆಕ್ಸಿ ಅಡಿನೋಸಿನ್ ಇರುವುದು ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿದೆ ಈಗೇನಿಲ್ಲ ನಾರ್ಮಲ್ ಜೀನ್ ಇಲ್ಲ ಏನಿದೆ ಡಿಫೆಕ್ಟೆಡ್ ಎಡಿಎ ಜೀನ್ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಡಿಫೆಕ್ಟೆಡ್ ಎಡಿಎ ಜೀನ್ ಏನ್ ಸಿಂಥಸಿಸ್ ಆಗುತ್ತಿಲ್ಲ ನೋ ಡಿ ಸಾರಿ ಅಡಿನೋಸಿನ್ ಡಿ ಅಮೈನೇಸ್ ಅಡಿನೋಸಿನ್ ಡಿ ಅಮೈನೇಸ್ ಇರಲಿಲ್ಲ ಅಂತಂದ್ರೆ ಕನ್ವರ್ಷನ್ ಆಗುವ ಬಂದು ಏನಾಗುತ್ತೆ ಡಿ ಆಕ್ಸಿ ಅಡಿನೋಸಿನ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್ Finally, it will damage both B and T lymphocytes, T cells, which are known to provide immunity to us. Now, immunity touch mana kovara, can health and disease alli. Nimge immunity B matte T cells in hang baruthe ante helikottirtaru. But nanage adu bekagilla illi. But both are needed for providing immunity to us. Adu nanage humoral immunity matte cell mediated immunity ante helikottirtaru. Athava antibody mediated immunity anta kuda karitaru. Humoral immunity. ನನ್ನ ಉದ್ದೇಶ ಇಮ್ಯುನಿಟಿ ಟಾಪಿಕ್ ಅನ್ನು ಎಕ್ಸ್ಪ್ಲೈನ್ ಮಾಡೋದಲ್ಲ ಬಟ್ ಇಮ್ಯುನಿಟಿ ಯಾಕೆ ಅವಳು ಲಾಸ್ ಆಯ್ತು ಅಂತ ಫಸ್ಟ್ ಬರ್ಬಿಟ್ಟಿ ನಾವು ಶಿ ವಾಸ್ ಹ್ಯಾವಿಂಗ್ ಪ್ರಾಬ್ಲಮ್ ರಿಗಾರ್ಡಿಂಗ್ ವಿತ್ ಇಮ್ಯುನಿಟಿ ಕಂಪ್ಲೀಟ್ ಇಮ್ಯುನಿಟಿ ವಾಸ್ ನಾಟ್ ದೇರ್ ಕಂಪ್ಲೀಟ್ ಇಮ್ಯುನಿಟಿ ವಾಸ್ ಕೊಲ್ಯಾಪ್ಸ್ ಅಂತ ಹೇಳ್ಕೊಂಡು ಹೋಗಿದ್ದಕ್ಕೆ ರೀಸನ್ ಏನು ಅಂತ ಇಲ್ಲಿ ಬರುತ್ತೆ ಈಗ ನಮಗೆ ರೀಸನ್ ಏನು ಅಂತ ಗೊತ್ತಾಯ್ತು ಯಾಕೆ ಇಮ್ಯುನಿಟಿ ಲಾಸ್ ಆಗಿದೆ ಅಂತ ಗೊತ್ತಾಯ್ತು ಹೌದೌದು ನೆಕ್ಸ್ಟ್ ನಾವು ಏನು ನೋಡ್ಬೇಕು ಅಂತಂದ್ರೆ ಸರ್ ಅವ್ರಿಗೆ ಟ್ರೀಟ್ಮೆಂಟ್ ಹೆಂಗೆ ಮಾಡ್ತಾ ಇದ್ದಾರೆ ಸ್ಕಿಡ್ಡಿಂಗ್ ಟ್ರೀಟ್ಮೆಂಟ್ ಹೇಗೆ ಕೊಡ್ತಾರೆ ಅದನ್ನು ನೋಡ್ಬೇಕು ಈಗ ಎರಡು ತರ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಫಾರ್ ಸ್ಕಿಡ್ ಅಂತ ನೀವು ತಗೊಳ್ಳೋದಾದ್ರೆ ಒಂದು ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಆಫ್ ಬೋನ್ ಮ್ಯಾರೋ ನಿಮ್ಗೆ ಗೊತ್ತಿರ್ಬೇಕು ಬೋನ್ ಮ್ಯಾರೋ ಏನಿದೆ ಬೋನ್ ಮ್ಯಾರೋದಿಂದಲೇ ಲಿಂಫೋಸೈಟ್ಸ್ ಜನರೇಟ್ ಆಗೋದು ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಹೇಳಕ್ ಹೋಗ್ಬಿಟ್ರೆ ಮತ್ತೆ ಇಮ್ಯುನಿಟಿ ಟಾಪಿಕ್ ಹೋಗುತ್ತೆ ಆರ್ ಬಿ ಸಿ ಆಗಿರಲಿ ಡಬ್ಲ್ಯೂ ಬಿ ಸಿ ಆಗಿರಲಿ ಸಿಂಥಸಿಸ್ ಆಗೋದು ಏನಿಂದ ಕೇಳಿದ್ರೆ ಬೋನ್ ಮ್ಯಾರೋದಿಂದ ಸರಿ ಡಬ್ಲ್ಯೂ ಬಿ ಸಿ ಒಳಗಡೆ ಲಿಂಫೋಸೈಟ್ಸ್ ಅನ್ನೋದು ಒಂದು ಟೈಪ್ ಆಗುತ್ತೆ ಆ ಲಿಂಫೋಸೈಟ್ಸ್ ಅಲ್ಲಿ ಬಿ ಮತ್ತೆ ಟಿ ಲಿಂಫೋಸೈಟ್ಸ್ ಅನ್ನೋದು ಫರ್ದರ್ ಟೈಪ್ ಆಗುತ್ತೆ ಹೇಳಿದಂತ ಆಗುತ್ತೆ ಅನ್ಕೊಂಡಿದ್ದೀನಿ ಈಗ ಅವಳಿಗೆ ಸಂಬಂಧಪಟ್ಟಿರೋದು ಟಿ ಲಿಂಫೋಸೈಟ್ಸ್ ಲಾಸ್ ಆಗ್ತಿರೋದ್ರಿಂದ ಎಂಟೈರ್ ಬೋನ್ ಮ್ಯಾರೋನೇ ರಿಪ್ಲೇಸ್ಮೆಂಟ್ ಮಾಡಬೇಕು ಅದು ಒಂದು ಆಪ್ಷನ್ ಇಲ್ಲಾಂತಂದ್ರೆ ಯಾವ ಎನ್ಝೈಮ್ ಅವಳಲ್ಲಿ ಸಿಂಥಸಿಸ್ ಆಗ್ತಿಲ್ಲ ಅಡಿನೋಸಿನ್ ಡಿ ಅಮೈನೇಸ್ ಅದನ್ನ ಇಂಜೆಕ್ಟ್ ಮಾಡಬೇಕು ಸೆಕೆಂಡ್ ಆಪ್ಷನ್ ಎಲ್ಲ ಆಪ್ಷನ್ ಹೇಳ್ತಾ ಇದ್ದಾರೆ ಅಷ್ಟೇ ಸ್ಕಿಡ್ ಕಾಯಿಲೆ ಬಂದಾಗಿದೆ ಇಮ್ಯುನಿಟಿ ಲಾಸ್ ಆಗಿದೆ ಏನೇನು ಮಾಡ್ಬೋದು ಅಂತ ಕೇಳಿದಾಗ ಒಂದು ಬೋನ್ ಮ್ಯಾರೋನೇ ರಿಪ್ಲೇಸ್ ಮಾಡಬೇಕು ದಿಸ್ ಇಸ್ ನಾಟ್ ಸೋ ಈಸಿ ಟು ಸೆಕೆಂಡ್ ಒನ್ ದ ಎನ್ಝೈಮ್ ವಿಚ್ ಈಸ್ ನಾಟ್ ಇಟ್ ಆಲ್ ಪ್ರೆಸೆಂಟ್ ವಿತ್ ಇನ್ ಹರ್ ಬಾಡಿ ದಟ್ ಸಪೋಸ್ ಟು ಬಿ ರಿಪ್ಲೇಸ್ ವಿತ್ ಸಮ್ ಅಡಿಷನಲ್ ಎನ್ಝೈಮ್ ದಟ್ ಶುಡ್ ಬಿ ಕಲೆಕ್ಟೆಡ್ ಫ್ರಮ್ ಸಮ್ ಅದರ್ ಪರ್ಸನ್ ಅಡಿನೋಸಿನ್ ಡಿ ಅಮೈನೇಸ್ ಅನ್ನ ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಅವ್ರ ಬಾಡಿ ಒಳಗಡೆ ಹಾಕ್ಬೋದು ಇದು ಎರಡನೇ ಮೆಥಡ್ ಮೂರನೇ ಮೆಥಡ್ ನಾವು ಅಲ್ಲಿ ಬರೆದಿದ್ದೀವಲ್ಲ ಏನ್ ಮಾಡಿದ್ರೆ ಫಸ್ಟು ಯಾರು ಪೇಷಂಟ್ ಆಗಿದ್ದಲ್ಲಿ ಅಶಾಂತಿ ಡಿಸಿಲ್ವ ಅವಳ ಬೋನ್ ಮ್ಯಾರೋದಿಂದ ಅಶಾಂತಿ ಡಿಸಿಲ್ವ ಬೋನ್ ಮ್ಯಾರೋದಿಂದ ಟಿ ಲಿಂಫೋಸೈಟ್ಸ್ ಅನ್ನ ಕಲೆಕ್ಟ್ ಮಾಡಿ ಅಲ್ಲಿ ಬರ್ತಿದ್ದೀನಿ ಅದನ್ನ ಯಾರಿಂದ ಕಲೆಕ್ಟ್ ಮಾಡಿರೋದು ಪೇಷಂಟ್ ಆಗಲಿ ಅಶಾಂತಿ ಡಿಸಿಲ್ವ ಅವಳ ಬಾಡಿ ಒಳಗಡೆಯಿಂದ ಅಂದ್ರೆ ಬೋನ್ ಮ್ಯಾರೋದಿಂದ ಟಿ ಲಿಂಫೋಸೈಟ್ಸ್ ಅನ್ನ ಹೊರಗೆ ತೆಗಿತಾರೆ ಇಲ್ಲಿ ಬಯೋಟೆಕ್ನಾಲಜಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ವಿ ಸೆಲ್ಸ್ ಅನ್ನ ಹೊರಗೆ ತಗೊಂಡ್ಮೇಲೆ ಎಲ್ಲಾದ್ರೂ ಇಡೋಕೆ ಸಾಧ್ಯ ಅದನ್ನ ಏನ್ ಮಾಡ್ಬೇಕು ದೋಸ್ ಸೆಲ್ಸ್ ಆರ್ ನೀಡೆಡ್ ಟು ಬಿ ಗ್ರೋನ್ ಎಲ್ಲಿ ಬೈ ಪ್ರೊವೈಡಿಂಗ್ ನ್ಯೂಟ್ರಿಯಂಟ್ ಮೀಡಿಯಂ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಹಿಂಗಿದಲ್ಲ ಟಿ ಲಿಂಫೋಸೈಟ್ ಅನ್ಕೊಂಡು ಇದು ಟಿ ಲಿಂಫೋಸೈಟ್ ಯಾರಿಂದ ತಗೊಂಡಿದ್ದು ಬೋನ್ ಮ್ಯಾರ್ ಅಂತ ಬೋನ್ ಮ್ಯಾರ್ ಯಾರ ನಮ್ದಾ ಅಲ್ಲ ಅಶಾಂತಿ ಡಿಸಿಲ್ವ ತಗೊಂಡಿದ್ದಾರೆ ನೆಕ್ಸ್ಟ್ ಏನ್ ಮಾಡ್ಬೇಕು ದೋಸ್ ಕಲೆಕ್ಟೆಡ್ ಟಿ ಲಿಂಫೋಸೈಟ್ಸ್ ಆರ್ ಟು ಬಿ ಕಲ್ಚರ್ಡ್ ಆರ್ ಟು ಬಿ ಗ್ರೋನ್ ಬೈ ಪ್ರೊವೈಡಿಂಗ್ ನ್ಯೂಟ್ರಿಯಂಟ್ ಮೀಡಿಯಂ ಅಂಡರ್ ಇನ್ ವೈವೋ ಕಂಡೀಷನ್ ಹೌದಾ ಅಲ್ಲಿ ಫೀಲ್ಡ್ ಅಲ್ಲಿ ಕುತ್ಕೊಂಡು ಮಾಡೋದಿದೆಲ್ಲ ಬಯೋಟೆಕ್ನಾಲಜಿ ಇಲ್ಲಿ ಬರ್ತಿದೆ ಅಲ್ಲಿ ಇನ್ ವಿಟ್ರೋ ಕಂಡೀಷನ್ ಲ್ಯಾಬ್ ಕಂಡೀಷನ್ ಅಲ್ಲೇ ಗ್ರೋ ಮಾಡಬೇಕು
ಸರಿ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಿ? ಫಂಕ್ಷನಲ್ ಎಡಿಎಜಿ, ಔಡರ್ ಎಡಿಎಜಿ ಏನಾಗಿತ್ತು? ಡಿಫೆಕ್ಟೆಡ್ ಆಗಿತ್ತು. ನೀವೇನ್ ಮಾಡ್ತಿದ್ರಿ? ಫಂಕ್ಷನಲ್ ಎಡಿಎಜಿ ವಿಚ್ ವಾಸ್ ಟು ಬಿ ಕಲೆಕ್ಟೆಡ್ ಫ್ರಮ್ ಡೋನಾ ದಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಇನ್ ಟು ಟಿ ಲಿಂಪೋಸೈಟ್. ಯಾರು ಟಿ ಲಿಂಪೋಸೈಟ್ ಇದು? ಅಶಾಂತಿ ಬಿಸಿಲ. ಎಲ್ಲಿಂದ ತೆಗೆದಿದ್ದು? ಬೋನ್ ಮ್ಯಾರೋ. ಎಲ್ಲಿ ಬೆಳೆಸಿದ್ರಿ? ನ್ಯೂಟ್ರಿಯೆಂಟ್ ಮೀಡಿಯಂ ಅಂಡರ್ ಇನ್ ವಿಟ್ರೋ ಕಂಡೀಷನ್. ಈಗ ಫಂಕ್ಷನಲ್ ಎಡಿಎಜಿ ಕಲೆಕ್ಟೆಡ್ ಫ್ರಮ್ ದ ಡೋನಾ ಶುಡ್ ಬಿ ಇನ್ಸರ್ಟೆಡ್ ಇನ್ ಟು ಟಿ ಲಿಂಪೋಸೈಟ್ಸ್. ನಾವು ದಿಸ್ ಟಿ ಲಿಂಪೋಸೈಟ್ ಈಸ್ ಜೆನೆಟಿಕಲಿ ಇಂಜಿನಿಯರ್ಡ್ ಅಂತ ಕರಿಬಹುದು. ಹೌದು, ಜೆನೆಟಿಕಲಿ ಇಂಜಿನಿಯರ್ಡ್ ಅಂತ ಯಾಕೆ ಹೇಳಿದ್ದೀವಿ ನೀವು? ಈಗ ಸೆಲ್ಸ್ಗೆ ಔಟ್ ಸೈಡ್ ಇಂದ ಒಂದು ಜೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ. ಸೊ ಅದು ಸ್ವಲ್ಪ ಉದ್ದ ಆತರದಲ್ಲಿ ಸಣ್ಣ ಮಾಡ್ಕೊಡಿ ಅಂತಂದ್ರೆ ಮಾಡಿಫೈಡ್ ಟಿ ಲಿಂಪೋಸೈಟ್ಸ್ ಅಂತ ಕರೀರಿ. ಮಾಡಿಫೈಡ್ ಟಿ ಲಿಂಪೋಸೈಟ್ಸ್ ಅಂದ್ರೆ ಬಯೋಟೆಕ್ನಾಲಜಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿಫೈಡ್ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವುಡ್ ಬಿ ಹ್ಯಾವಿಂಗ್ ಸಮ್ ಆರ್ ಅದರ್ ಜೀನ್ಸ್ ಅಂತ ಲೆಕ್ಕ. ಹಾಗಾಗಿ ನೀವು ಎರಡರಲ್ಲೂ ಬರೀತು ಜೆನೆಟಿಕಲಿ ಇಂಜಿನಿಯರ್ ಟಿ ಲಿಂಪೋಸೈಟ್ ಆರ್ ಮಾಡಿಫೈಡ್ ಟಿ ಲಿಂಪೋಸೈಟ್ಸ್ ಫ್ರಮ್ ದ ನ್ಯೂಟ್ರಿಯೆಂಟ್ ಮೀಡಿಯಂ ಯು ನೀಡ್ ಟು ಟೇಕ್ ದೆಮ್ ಔಟ್ ಅಗೇನ್ ಇಟ್ ಶುಡ್ ಬಿ ಟ್ರಾನ್ಸ್ಪ್ಲಾಂಟೆಡ್ ಬ್ಯಾಕ್ ಇನ್ ಟು ಬೋನ್ ಮ್ಯಾರೋ ಆಫ್ ದಟ್ ಪರ್ಟಿಕ್ಯುಲರ್ ಪೇಷಂಟ್. ಇಷ್ಟೆಲ್ಲ ಟೆಕ್ನಿಕ್ ಇದೆ ನೋಡಿ. ಆ ಪೇಷಂಟ್ ಅನ್ನು ತಗೊಂಡಿದ್ವಿ. ಪೇಷಂಟ್ ಅಶಾಂತಿ ಬಿಸಿಲನ್ನ ಆಗ್ಬೋದಿಲ್ಲ, ಯಾರಿಗೆ ಬರುತ್ತೋ ಅವ್ರಿಗೆ ಹಂಗೆ ಮಾಡೋದು. ಮತ್ತೆ ಹಾಗೆ ಅನ್ಕೊಂಡ್ರೆ ಕಷ್ಟ. ಸೊ ದಿಸ್ ಟೆಕ್ನಿಕ್ ವೆದರ್ ಯು ಹಾವ್ ಎಕ್ಸ್ಪ್ಲೈನ್ ಓನ್ಲಿ ಫಾರ್ ಅಶಾಂತಿ ಬಿಸಿ ಫಾರ್ ಆರ್ ಸಮ್ ಅದರ್ ಪೇಷಂಟ್ ವಿತ್ ದ ಸೇಮ್ ಡಿಸೀಸ್ ಎನಿ ಅದರ್ ಟ್ರೀಟ್ಮೆಂಟ್ ಇಸ್ ದೇರ್ ಅಂತಂದ್ರೆ ಹಂಗಲ್ಲ. ಅಲ್ಲ, ಯಾರೇ ಆಗಿರಲಿ ಅವರ ಬೋನ್ ಮ್ಯಾರೋದಿಂದ ಟಿ ಲಿಂಪೋಸೈಟ್ಸ್ ಅನ್ನು ತೆಗೆದು ನ್ಯೂಟ್ರಿಯೆಂಟ್ ಮೀಡಿಯಂ ಅಲ್ಲಿ ಅದನ್ನ ಗ್ರೋ ಮಾಡಿ ಅದಕ್ಕೆ ಫಂಕ್ಷನಲ್ ಎಡಿಎಜಿ ಅನ್ನು ಹಾಕ್ಬೇಕು. ಈಗ ಏನ್ ಮಾಡ್ದಂಗಾಯ್ತೀಗ? ಸೆಲ್ಸ್ ನ ಜೆನೆಟಿಕಲಿ ಇಂಜಿನಿಯರಿಂಗ್ ಮಾಡ್ದಂಗಾಯ್ತು, ಸೆಲ್ಸ್ ನ ಮಾಡಿಫೈ ಮಾಡ್ದಂಗಾಯ್ತು. ಸೊ ಹೌ ಟಿ ಲಿಂಪೋಸೈಟ್ಸ್ ಆರ್ ಮಾಡಿಫೈಡ್ ಅಂತ ಕೇಳಿದ್ರೆ ವಿತ್ ಇನ್ಸರ್ಷನ್ ಆಫ್ ಫಂಕ್ಷನಲ್ ಎಡಿಎಜಿ. ತೆಗೆದಿದ್ದೆಲ್ಲಿಂದ? ಬೋನ್ ಮ್ಯಾರೋ. ಮತ್ತೆ ವಾಪಸ್ ನೀವು ಅಲ್ಲಿಗೆ ಸೇರಿಸ್ಬೇಕು. ಯಾರಿಂದ ತೆಗೆದಿದ್ದೀರೋ? ತೆಗಿಬೇಕಾದ್ರೆ ಅದು ಬರೀ ಟಿ ಲಿಂಪೋಸೈಟ್ಸ್ ಆಗಿದೆ. ಬಟ್ ವಾಪಸ್ ಹಾಕ್ಬೇಕಾದ್ರೆ ಜೆನೆಟಿಕಲಿ ಇಂಜಿನಿಯರ್ ಟಿ ಲಿಂಪೋಸೈಟ್ಸ್ ನ ಸರ್ ಹಾಕಿದ್ರೆ ಕಂಪ್ಲೀಟ್ ಕ್ಯೂರ್ ಏನ್ರಿ ಸರ್ ಹಾಕಿ ಅಂತಂದ್ರೆ ಟಿ ಲಿಂಪೋಸೈಟ್ಸ್ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ. ಕೆಲವು ಕಡೆ ಟು ಫ್ಯೂ ವೀಕ್ ಡೇಸ್ ಟು ಫ್ಯೂ ವೀಕ್ಸ್ ಅಂತ ಹೇಳ್ತಾರೆ. ಕೆಲವೊಂದು ಸೆವೆನ್ ಡೇಸ್ ಅಂತ ಹೇಳ್ತಾರೆ ಲೈಫ್ ಸ್ಪ್ಯಾನ್. ಅದು ಟೈಪ್ಸ್ ಆಫ್ ಟಿ ಲಿಂಪೋಸೈಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಅದೇನೇ ಲೈಫ್ ಸ್ಪ್ಯಾನ್ ಆಫ್ ಟಿ ಲಿಂಪೋಸೈಟ್ಸ್ ಆರ್ ವೆರಿ ಲೆಸ್. ನೀವೇನ ಏನ್ ಮಾಡಿದ್ರಿ? ಬೋನ್ ಮ್ಯಾರೋ ಆಫ್ ಅಶಾಂತಿ ಬಿಸಿಲ ಒಳಗಡೆ ಹಾಕಿದ್ರಿ. ಆ ಸೆಲ್ಸ್ ಏನ್ ಮಾಡುತ್ತೆ? ವಿತ್ ಫಂಕ್ಷನಲ್ ಎಡಿಎಜಿ ದೇ ವಿಲ್ ಸ್ಟಾರ್ಟ್ ಸಿಂಥಸೈಸಿಂಗ್ ಅಡಿನೋಸಿನ್ ಡಿಅಮೈನೇಸ್. ಹೌದು, ಅದು ಎದಕ್ಕೆ ಹಾಕಿದ್ದೀವಿ ಅವ್ರ ಬಾಡಿ ಒಳಗಡೆ? ಈಗ ಫಂಕ್ಷನಲ್ ಎಡಿಎಜಿ ಇದ್ರೆ ಏನ್ ಸಿಂಥಸಿಸ್ ಆಗುತ್ತೆ ಅಂತ ಬರೆದಿದ್ದೀವಿ. ಫಂಕ್ಷನಲ್ ಎಡಿಎಜಿ ಇದ್ರೆ ಅಡಿನೋಸಿನ್ ಡಿಅಮೈನೇಸ್ ಯಾರ ಬಾಡಿ ಒಳಗಡೆ? ಈಗ ಅಶಾಂತಿ ಬಿಸಿಲ ಬಾಡಿ ಒಳಗಡೆ ಸಿಂಥಸೈಸ್ ಆಗುತ್ತೆ, ಎನಫ್ ಕ್ವಾಂಟಿಟಿ ಒಳಗಡೆ ಸಿಂಥಸಿಸ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಕೇಳಿದ್ರೆ, ಈ ಲಿಂಪೋಸೈಟ್ಸ್ ಗಳಿಗೆ ಲೈಫ್ ಸ್ಪ್ಯಾನ್ ಕಡಿಮೆ. ಅದಕ್ಕೆ ಮುಖ ಹಾಕಿದ್ರೆ ದೇ ಆರ್ ನಾಟ್ ಇಮ್ಮಾರ್ಟಲ್. ಇಮ್ಮಾರ್ಟಲ್ ಅಂದ್ರೆ ಸಾವೇ ಇಲ್ಲ ಅಂತ ಹೇಳ್ತಾರೆ. ದೇ ಆರ್ ನಾಟ್ ಇಮ್ಮಾರ್ಟಲ್ ಅಂತಂದ್ರೆ ದೇ ಆರ್ ಹ್ಯಾವಿಂಗ್ ಸ್ಪೆಸಿಫಿಕ್ ಲೈಫ್ ಸ್ಪ್ಯಾನ್ ಅಂತ ಹೇಳಿ. ಹಾಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ? ರಿಪೀಟೆಡ್ ಇನ್ಫ್ಯೂಷನ್ ಅನ್ನ ಮಾಡಿಸ್ಬೇಕಾಗುತ್ತೆ. ರಿಪೀಟ್ ಇನ್ಫ್ಯೂಷನ್ ಅಂದ್ರೆ ಮತ್ತೆ ಅದೇ ಟೆಕ್ನಿಕ್ಗೆ ಟಿ ಲಿಂಪೋಸೈಟ್ಸ್ ತೆಗೀರಿ. ನೆಕ್ಸ್ಟ್ ಅದಕ್ಕೆ ನ್ಯೂಟ್ರಿಯೆಂಟ್ ಮೀಡಿಯಂ ಒಳಗಡೆ ಹಾಕಿ, ಫಂಕ್ಷನಲ್ ಎಡಿಎಜಿ ಹಾಕಿ. ಸೊ ನೆಕ್ಸ್ಟ್ ಅದನ್ನ ಜೆನೆಟಿಕಲಿ ಇಂಜಿನಿಯರಿಂಗ್ ಮಾಡಿದ್ಮೇಲೆ ವಾಪಸ್ ಅದೇ ಬೋನ್ಗೆ ಸೇರಿಸಿ. ನಿಮ್ಮ ಒಂದು ರೆಫರೆನ್ಸ್ ಬುಕ್ ಅಲ್ಲಿ ಕೊಟ್ಟಿರುವ ಪ್ರಕಾರ ನಿಯರ್ಲಿ ಅಪ್ ಟು ತ್ರೀ ಮಂತ್ ವರೆಗೆ ಈ ಪ್ರೊಸೆಸ್ ಅನ್ನ ರಿಪೀಟ್ ಮಾಡಿಸ್ತಾನೆ ಇರಬೇಕಂತೆ ಜೀನ್ ಥೆರಪಿ ಅಂತ ಹೇಳಿದ್ರು. ಬಟ್ ಏನು ಒಂದು ಪಾಸಿಬಿಲಿಟೀಸ್ ಇದೆ ಸರಿ, ಒಂದು ವೇಳೆ ಬಿಫೋರ್ ಬರ್ತ್ ನಮಗೆ ಗೊತ್ತಾಗ್ಬಿಟ್ರೆ ಶಿವಾಸ ಅಂದ್ರೆ ಈಗ ಫೀಟಲ್ ಸ್ಟೇಜ್ ಅಲ್ಲಿ ಇದೆ, ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲಿ ಇದೆ, ತಾಯಿಯ ಹೊಟ್ಟೆ ಒಳಗಡೆ ಬೆಳೀತಿದೆ ಅಂತ ಇಟ್ಕೊಳ್ಳಿ. ಸ್ಕ್ಯಾನಿಂಗ್ ಸುಮ್ಮನೆ ಮಾಡಿಸ್ತಾರ? ಸಿಕ್ಸ್ ಮಂತ್ ಸ್ಕ್ಯಾನಿಂಗ್ ಅಂತ ಮಾಡಿಸೋದೇ ಜೆನೆಟಿಕ್ ಡಿಫೆಕ್ಟ್ ಇದೆಯಾ ಅಂತ ಚೆಕ್ ಮಾಡೋದು. ಸರಿ, ಈಗ ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲಿದೆ, ಇನ್ನು ಚೈಲ್ಡ್ ಬರ್ತ್ ಆಗಿಲ್ಲ, ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲೇ ನಮಗೆ ಸ್ಕಿಟ್ ಇದೆ ಅಂತ ಗೊತ್ತಾಗುತ್ತೆ. ಡೆವಲಪಿಂಗ್ ಎಂಬ್ರಿಯೋ ಇಸ್ ಹ್ಯಾವಿಂಗ್ ಪ್ರಾಬ್ಲಮ್ ರಿಗಾರ್ಡಿಂಗ್ ದ ಸ್ಕಿನ್. ಡೆವಲಪಿಂಗ್ ಎಂಬ್ರಿಯೋ ಇಟ್ ಇಸ್ ಬಿಫೋರ್ ಚೈಲ್ಡ್ ಬರ್ತ್ ಅಂತ ಮಾತಾಡ್ತಿರೋದು. ಇಲ್ಲೇ ನಿಮ್ಗೆ ಏನಾದ್ರೂ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಫಂಕ್ಷನಲ್ ಜೀನ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಡೈರೆಕ್ಟ್ಲಿ ಇನ್ ಟು ಡೆವಲಪಿಂಗ್ ಎಂಬ್ರಿಯೋ ಇಟ್ಸ್ ದೆನ್ ಇಟ್ ವಿಲ್ ಬಿ ಪರ್ಮನೆಂಟ್ ಟ್ರೀಟ್ಮೆಂಟ್. ದೇರ್ ಇಸ್ ನೋ ನೀಡ್ ಟು ಯೂಸ್ ದ ಸೇಮ್ ಟೆಕ್ನಿಕ್ ಅಗೇನ್ ಅಂಡ್ ಅಗೇನ್ ಆಸ್ ವಿ ಹ್ಯಾವ್ ಶೋನ್. ಏನ್ ಮಾಡ್ಬೋದಾಗಿತ್ತು ಕೇಳಿದ್ರು. ಬಟ್ ಅವಳು ಹುಟ್ಟೆ 4 ವರ್ಷ ಆಗೋದಿದೆಯಲ್ಲ, ಈಗ ಅವಳಿಗೆ ಅಪ್ಲೈ ಆಗಲ್ಲ ಆ ಕೇಸ್. ಇಲ್ಲಿ ಅರ್ಥ ಆಗುತ್ತೆ ಅನ್ಕೊಂಡಿದ್ವಿ. ಇದು ಯಾವಾಗಿದ್ದು? ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲೇ ಸ್ಕಿಡ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಆಗ ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲೇ ಫಂಕ್ಷನಲ್ ಎಡಿಎಜಿ ಅನ್ನ ಎಂಬ್ರಿಗೆ ಇನ್ಸರ್ಟ್ ಮಾಡಿದ್ರೆ ಪರ್ಮನೆಂಟ್ ಆಗಿ ಸ್ಕಿಡ್ ಅನ್ನ ಕ್ಯೂರ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಟೆಕ್ನಿಕ್ ಅನ್ನ ಮತ್ತೆ ನೀವು ರಿಪೀಟ್ ಮಾಡಲೇಬೇಕಾಗುತ್ತೆ.
ಇದಿಷ್ಟು ಸ್ಕಿಡ್ ಅಂದ್ರೆ ಏನು ಯಾವ ಜೀನು ಅಲ್ಲಿ ಡಿಫೆಕ್ಟೆಡ್ ಆಗಿರೋದು ಡಿಫೆಕ್ಟೆಡ್ ಜೀನ್ ಗ್ರೇನ್ ಪ್ರಾಬ್ಲಮ್ ನಾರ್ಮಲ್ ಜೀನ್ ಇದ್ರೆ ಹೆಂಗ್ ಫಂಕ್ಷನ್ ಮಾಡುತ್ತೆ ಹೇಗೆ ಆಕ್ಚುಲಿ ಆ ಜೀನ್ ಥೆರಪಿನ ಎಂಪ್ಲಾಯ್ ಮಾಡಿದ್ರು ಅದನ್ನ ಇಲ್ಲಿವರೆಗೆ ಹೇಳಿರೋದು Okay, after explanation of skid and how exactly the technique was employed, next we need to go for types of gene therapy. Gene therapy ಅಂದ್ರೆ ಗೊತ್ತಾಗಿದೆ ಅಯ್ಯೋ ಯಾವುದೋ ಡಿಫೆಕ್ಟೆಡ್ ಜೀನ್ ಇರುತ್ತೆ ಅದು ಏನು ಅಂತ ಹುಡುಕೋದು ಆಮೇಲೆ ಆ ಜೀನ್ ಅನ್ನು ತೆಗೆಯೋದು ಫಂಕ್ಷನಲ್ ಜೀನ್ ಅನ್ನು ಸೇರಿಸ್ಕೊಳ್ಳೋದು ಹೇಳೋದಕ್ಕೆ ತುಂಬಾ ಸುಲಭ ಬಟ್ ಡೋಂಟ್ ಕನ್ಸಿಡರ್ ದಟ್ ದ ಪ್ರೊಸೆಸ್ ವಿಲ್ ಬಿ ಸೋ ಈಸಿಯರ್ ಆಸ್ ವಿ ಹ್ಯಾವ್ ಟು ಇನ್ನ ಹೇಳಕ್ಕೆ ಸ್ವಲ್ಪ ಹೇಳ್ಕೊಡ್ಬೋದು ನೋಡಿ ಏಟಮ್ ಜೀನ್ ಇರ್ತಾವ ಅದರೊಳಗೆ ಯಾವುದು ಒಂದು ಜೀನ್ ಡಿಫೆಕ್ಟೆಡ್ ಯಾವುದು ಹುಡುಕಲ್ಲ ಹುಡುಕಿದ ಮೇಲೆ ಏನ್ ಮಾಡ್ತೀರಿ ಆ ಜೀನ್ ತೆಗಿತೀರಿ ಅದ್ರ ಬದಲಿಗೆ ಏನ್ ಮಾಡ್ಬೇಕು ಇನ್ನೊಂದು ಕೆಟಗರಿ ಜೀನ್ ಹಾಕ್ತಿರಲ್ಲಿ ಫಂಕ್ಷನ್ ಜೀನ್ ಹಾಕ್ತೀರಿ ಅಷ್ಟೇ ಜೀನ್ ತೆರಪಿ ಅಂತ ಅನ್ಸುತ್ತೆ ಬಟ್ ತುಂಬಾ ಸ್ಕಿಲ್ ಬೇಕು ಆಮೇಲೆ ಎಲ್ಲಾ ಬೇರೆ ಕಂಡೀಷನ್ಸ್ ಕೂಡ ಮ್ಯಾಟರ್ ಆಗುತ್ತೆ ಏಜ್ ಆಫ್ ದ ಪರ್ಸನ್ ಅದು ಕೂಡ ಮ್ಯಾಟರ್ ಆಗುತ್ತೆ ಬೇರೆ ಡಿಸೀಸಸ್ ಏನಾದ್ರೂ ಇದೆಯಾ ಅದು ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ಎಲ್ಲಾ ಜೀನ್ ತೆರಪಿ ಟೆಕ್ನಿಕ್ ಕೂಡ ತುಂಬಾ ಈಸಿ ಅಂತ ಅನ್ಕೊಳ್ಳೋದಕ್ಕೆ ಇಲ್ಲ ಸೊಮ್ಯಾಟಿಕ್ ಜೀನ್ ತೆರಪಿ ಮತ್ತೆ ಜೆಲ್ ಲೈನ್ ಜೀನ್ ತೆರಪಿ ಅಂತ ಹೇಳಿ ಇಟ್ ಇಸ್ ಪಾಸಿಬಲ್ ಟು ಕ್ಲಾಸಿಫೈ The gene therapy technique. Functional genes are introduced into somatic cells of the body. Anodadre somatic cells athwa idanige en telbodu body cells anta kuda helu. Function gene hakadre tamae gene therapy mat hange enaru baridittira nu. It is a process of removal of defective gene. This is called as gene therapy. Whether it is right? Removal madidre gene therapy karitara. Replace first of all removal bariyadre bekagilla. ರಿಮೂವಲ್ ಮಾಡಿದ್ರೆ ಮತ್ತೆ ಬರಿಬೇಕಾಗುತ್ತೆ ರಿಮೂವಲ್ ಆಫ್ ಡಿಫೆಕ್ಟೆಡ್ ಜೀನ್ ಅಂಡ್ ಇನ್ಸರ್ಷನ್ ಆಫ್ ಫಂಕ್ಷನಲ್ ಜೀನ್ ಅಂತ ಬರಿಬೇಕು ಅದಕ್ಕೆ ರಿಪ್ಲೇಸ್ಮೆಂಟ್ ಅಂತ ಕೊಟ್ಟಿರೋದು ಎರಡು ತರ ಸೆಲ್ಸ್ ಇರುತ್ತೆ ಆರ್ಗನಿಸಮ್ ಅಂತ ಹೇಳಿದ್ಮೇಲೆ ಒಂದು ಸೊಮ್ಯಾಟಿಕ್ ಸೆಲ್ಸ್ ಮತ್ತೊಂದು ಜರ್ಮ್ ಸೆಲ್ಸ್ ಈ ಜರ್ಮ್ ಸೆಲ್ಸ್ ನ ಸೆಕ್ಸ್ ಸೆಲ್ಸ್ ಅಂತ ಕರೀತಾರೆ ಅಥವಾ ಇದನ್ನ ರೀಪ್ರೊಡಕ್ಟಿವ್ ಸೆಲ್ಸ್ ಅಂತ ಬೇಕಾದ್ರೂ ಹೇಳ್ಬೋದು ನೀವು ಫಂಕ್ಷನಲ್ ಜೀನ್ ಅನ್ನ ಆಡ್ ಮಾಡ್ತಾ ಇರೋದು ಸೊಮ್ಯಾಟಿಕ್ ಸೆಲ್ಸ್ ಆಫ್ ದ ಬಾಡಿ ಅನ್ನೋದಾದ್ರೆ ದಟ್ ಟೈಪ್ ಆಫ್ ಜೀನ್ ಥೆರಪಿ ಇಸ್ ಕಾಲ್ಡ್ ಬೈ ಸೊಮ್ಯಾಟಿಕ್ ಜೀನ್ ಥೆರಪಿ ಅಂತ ಕರೀತಾರೆ ಕಾಮನ್ ಆಗಿ ನಾವೀಗ ಲಿಂಪೋಸೈಟ್ ತಗೊಂಡಿದ್ದೀವಿ ಅಂದ್ರೆ ಸೆಕ್ಸ್ ಸೆಲ್ಸ್ ಆಗೋ ಜರ್ಮ್ ಸೆಲ್ಸ್ ಆಗೋ ಲಿಂಪೋಸೈಟಿಗೆ ತಾನೇ ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಅದೆಲ್ಲ ಏನಾಗುತ್ತೆ ಸೊಮ್ಯಾಟಿಕ್ ಜೀನ್ ಥೆರಪಿ ಆಗೋದು ಈ ಹೆಚ್ಚಿನ ಡಿಸೀಸ್ ನೇಮ್ ಏನು ನಾವು ಹೇಳಿದ್ವಿ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಜೆನೆಟಿಕ್ ಡಿಸಾರ್ಡರ್ ಇದೆ ಅಥವಾ ನೆಕ್ಸ್ಟ್ ಹಿಮೋಫಿಲಿಯಾ ಕಾರು ಆಯಿತು ಬೇರೆ ಡಿಸೀಸ್ ಗಳ ಹೆಸರು ನೇಮ್ ಹೇಳಿದ್ವಿ ನಾವು ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಇದೆ ಈ ಎಲ್ಲಾ ಡಿಸೀಸ್ ಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದು ಥ್ರೂ ಇನ್ಸರ್ಷನ್ ಆಫ್ ಫಂಕ್ಷನಲ್ ಜೀನ್ ಇಂಟು ಸೊಮ್ಯಾಟಿಕ್ ಸೆಲ್ಸ್ ಈ ಜರ್ಮನ್ ಜೀನ್ ಥೆರಪಿ ಅಂತ ಹೇಳೋದು ಫಂಕ್ಷನಲ್ ಜೀನ್ಸ್ ವಿಲ್ ಬಿ ಇಂಟ್ರಡ್ಯೂಸ್ಡ್ ಇಂಟು ಸೆಕ್ಸ್ ಸೆಲ್ಸ್ ಆರ್ ಜರ್ಮ್ ಸೆಲ್ಸ್ ಆರ್ ರೀಪ್ರೊಡಕ್ಟಿವ್ ಸೆಲ್ಸ್ ಅಂತ ಕರಿತೀವಿ ಬಟ್ ಇದು ಅಷ್ಟು ಪಾಪ್ಯುಲರ್ ಅಲ್ಲ ಯಾಕಂದ್ರೆ ಇದು ಹ್ಯೂಮನ್ ಬೀಯಿಂಗ್ ಮೇಲೆ ಎಕ್ಸ್ಪೆರಿಮೆಂಟೇಷನ್ ಮಾಡೋದಕ್ಕೆ ಅವಕಾಶ ಇಲ್ಲ ನೋಡಿ ಎಂಬ್ರಿಯಾನಿಕ್ ಥೆರಪಿ ಅಂತ ಮಾಡಿದ್ದಾರೆ ಎಂಬ್ರಿಯಾನಿಕ್ ಥೆರಪಿ ಅಂತಂದ್ರೆ ಅದೇ ಫಂಕ್ಷನಲ್ ಜೀನ್ಸ್ ವಿಲ್ ಬಿ ಇಂಟ್ರಡ್ಯೂಸ್ಡ್ ಇಂಟು ಎಂಬ್ರಿಯೋ ಆಫ್ ಡೆವಲಪಿಂಗ್ ಬೇಬಿ ಏನಿದೆ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿದಾಗ ಎಂಬ್ರಿಯಾನಿಕ್ ಥೆರಪಿ ಅಂತ ಕರೀತಾರೆ ಇಟ್ ಈಸ್ ಒನ್ ಅಮಾಂಗ್ ದ ಟೈಪ್ ಆಫ್ ಜರ್ಮ್ ಲೈನ್ ಜೀನ್ ಥೆರಪಿ ಇಟ್ಸ್ ಜರ್ಮ್ ಲೈನ್ ಜೀನ್ ಥೆರಪಿ ಅಂತ ಹೇಳಿದ್ರೆ ಫಂಕ್ಷನಲ್ ಜೀನ್ ಎಲ್ಲಿ ಹಾಕೋದು ಸೊಮ್ಯಾಟಿಕ್ ಸೆಲ್ಸ್ ಹಾಕೋದು ಅದನ್ನೇ ಒಂದು ಟೈಪ್ ಎಂಬ್ರಿಯಾನಿಕ್ ಥೆರಪಿ ಇದು ಲ್ಯಾಬೋರೇಟರಿ ಅನಿಮಲ್ಸ್ ಅಲ್ಲಿ ಫಾರ್ಮ್ ಅನಿಮಲ್ಸ್ ಅಲ್ಲಿ ಆಲ್ರೆಡಿ ಟೆಸ್ಟ್ ಮಾಡಿ ನೋಡಿದ್ದಾರೆ ಇಟ್ ಇಸ್ ಪಾಸಿಬಲ್ ಅಂತ ಹೇಳಿ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಈ ತರ ಎಕ್ಸ್ಪೆರಿಮೆಂಟೇಷನ್ ಅಂದಾಗ ಸ್ವಲ್ಪ ಎಥಿಕಲ್ ಇಶ್ಯೂಸ್ ಎಲ್ಲ ಬರುತ್ತೆ ಎಷ್ಟು ಮಟ್ಟಿಗೆ ಇದು ಕರೆಕ್ಟ್ ಡೆವಲಪಿಂಗ್ ಎಂಬ್ರಿಯೋ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಎಷ್ಟು ಕರೆಕ್ಟ್ ಅನ್ನೋದ್ರ ಬಗ್ಗೆ ಎಥಿಕಲ್ ಪ್ರಾಬ್ಲಮ್ ಬರೋದ್ರಿಂದ ಇನ್ನೂ ಅಷ್ಟು ಪಾಪ್ಯುಲರೈಸ್ ಆಗಿಲ್ಲ ಅದಕ್ಕೆ ಅಲ್ಲವಾಗಿ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಜರ್ಮನ್ ಜೀನ್ ಥೆರಪಿ ಅಷ್ಟು ಎಕ್ಸ್ಪೆರಿಮೆಂಟೇಷನ್ ಇರಲಿಲ್ಲ ಬಟ್ ಇಟ್ ಇಸ್ ಆಲ್ರೆಡಿ ಬೀನ್ ಕಂಡಕ್ಟೆಡ್ ಓವರ್ ಲ್ಯಾಬೋರೇಟರಿ ಅನಿಮಲ್ಸ್ ಫಾರ್ಮ್ಸ್ ಅನಿಮಲ್ಸ್ ಅಂತ ಹೇಗೆ ಕರಿತೀರಿ ಅಂಡ್ ಇಟ್ ವಾಸ್ ಪ್ರೂವನ್ ರೈಟ್ ಇಟ್ ಇಸ್ ಪಾಸಿಬಲ್ ಟು ಎಕ್ಸ್ಪೆರಿಮೆಂಟ್ ಲೈಕ್ ದಿಸ್ ನ್ಯೂ ಜೀನ್ ಕುಡ್ ಬಿ ಆಡೆಡ್ ಇನ್ ಟು ಜರ್ಮ್ ಸೆಲ್ಸ್ ಅನ್ನೋದನ್ನು ಆಲ್ರೆಡಿ ಇಟ್ ಇಸ್ ಬೀನ್ ಟೆಸ್ಟೆಡ್ ಬಟ್ ನಾಟ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ ಇನ್ ಕೇಸ್ ಆಫ್ ಸಮ್ ಲ್ಯಾಬೋರೇಟರಿ ಅನಿಮಲ್ಸ್ ಗೊತ್ತಿದೆ ಅಲ್ಲ ರ್ಯಾಬಿಟ್ ಆಗ್ಬೋದು ರ್ಯಾಟ್ ಆಗ್ಬೋದು ಇದೆಲ್ಲ ಏನಿದೆ ಅದರ ಮೇಲೆ ಎಕ್ಸ್ಪೆರಿಮೆಂಟೇಷನ್ ಇರ್ತದೆ
ಅದಕ್ಕೆ ಇನ್ನು ಹ್ಯೂಮನ್ ಬೀಯಿಂಗ್ ಮೇಲೆ ಅಷ್ಟು ಮೋಸ್ಟ್ ವೈಡ್ ಆಗಿ ಎಕ್ಸ್ಪರಿಮೆಂಟೇಷನ್ ನಡೆದಿಲ್ಲ ರಿಲೇಟೆಡ್ ವಿತ್ ಜರ್ಮೈನ್ ಜೀನ್ ಥೆರಪಿ. ಸೊ ಇದಿಷ್ಟು. ಜೀನ್ ಥೆರಪಿ ಅಂದ್ರೆ ಏನು, ಸ್ಕಿಡ್ ಅಂದ್ರೆ ಏನು, ಫಂಕ್ಷನಲ್ ಜೀನ್ ಇದ್ರೆ ಏನಾಗುತ್ತೆ ಅಥವಾ ನಾನ್ ಫಂಕ್ಷನಲ್ ಜೀನ್ ಇದ್ರೆ ಏನಾಗುತ್ತೆ, ಮೆಥಡ್ ಆಫ್ ಜೀನ್ ಟ್ರಾನ್ಸ್ಫರ್ ಹೇಗೆ ಮಾಡಿದ್ರು, ಅಲ್ಲಿ ಫಂಕ್ಷನಲ್ ಜೀನ್ ಅನ್ನು ಹೇಗೆ ಟಿ ಲಿಂಫೋಸೈಟ್ಸ್ಗೆ ಆ್ಯಡ್ ಮಾಡಿದ್ರು, ಹಾಗೆ ಟೈಪ್ಸ್ ಆಫ್ ಜೀನ್ ಥೆರಪಿ ಏನೇನಿದೆ ಇದಿಷ್ಟನ್ನ ಹೇಳಿದರು. ಸೊ ಉಳಿದಿರೋ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.